ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಯಮಕನಮಡಿಯ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಶುಭ ಕೋರುವವರು ಮಂಜುನಾಥ್ ಕಾಂಬ್ಳೆ, ಕೆಪಿಸಿಸಿ ಕಾರ್ಮಿಕ ವಿಭಾಗದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಸಂಚಾಲಕರು. ಇವರಿಂದ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬು ಹೃದಯದಿಂದ ಶುಭಾಶಯಗಳನ್ನು ಕೋರಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿಯ ತಹಸೀಲ್ದಾರ ಕಾರ್ಯಾಲಯದ ಮುಂದೆ ಇಂದು ಮಸ್ಕಿ ತಾಲೂಕಾ ಖಾಸಗಿ ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳ ಅತಿಥಿ ಶಿಕ್ಷಕ ಉಪನ್ಯಾಸಕರು ಪ್ರತಿಭಟನೆ ಮಾಡಿದ್ದಾರೆ. ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಿಗೆ ಕೊರೋನಾ ಪ್ಯಾಕೇಜ್ ಬಿಡುಗಡೆ ಮತ್ತು ಉದ್ಯೋಗ ಭದ್ರತೆ ಬಾಕಿ ವೇತನ ಬಿಡುಗಡೆ ಮಾಡಬೇಕೆಂಬ ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಈ ವೇಳೆ ಮಾತನಾಡಿದ ಹಿರಿಯ ಅತಿಥಿ ಉಪನ್ಯಾಸಕ ಪ್ರಭುದೇವ್ ಸಾಲಿಮಠ್, ಕೊರೋನಾ ಬಂದಾಗಿನಿಂದ ಅತಿಥಿ ಶಿಕ್ಷಕ ಉಪನ್ಯಾಸಕ ಹಾಗೂ ಅರೆ ಸರ್ಕಾರಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಶಿಕ್ಷಕ ಮತ್ತು ಉಪನ್ಯಾಸಕರಿಗೆ ವೇತನವಿಲ್ಲ. ಅವರ ಬದುಕು ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತಾಗಿದೆ. ಆದರೆ ಸರ್ಕಾರಗಳು ಅವರ ಕಡೆ ಗಮನ ಹರಿಸುತ್ತಿಲ್ಲ. ಅತಿಥಿ ಶಿಕ್ಷಕ ಉಪನ್ಯಾಸಕರು ಮನನೊಂದು ಧೃತಿಗೆಟ್ಟು 9 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಡಾಬಾ, ಹೋಟೆಲ್, ಹೊಲ, ತರಕಾರಿ ಅಂಗಡಿಗಳಲ್ಲಿ ಕೆಲಸ ಮಾಡಿ ಜೀವನವನ್ನ ಸಾಗಿಸುತ್ತಿದ್ದಾರೆ. ಇದನ್ನ ನೋಡಿಯೂ ನೋಡದಂತೆ, ಕೇಳಿಯೂ ಕೇಳದಂತೆ ಸರ್ಕಾರ ವರ್ತಿಸುತ್ತಿರುವುದು ಉಪನ್ಯಾಸಕರ ಆತಂಕಕ್ಕೆ ಕಾರಣವಾದಂತಾಗಿದೆ. ಖಾಸಗಿ ಶಾಲಾ ಕಾಲೇಜಿನ ಶಿಕ್ಷಕರ ಬದುಕಂತೂ ಹೇಳತೀರದಂತಾಗಿದ್ದು, ಅವರಿಗೆ ಮಾರ್ಚ್ ತಿಂಗಳಿನಿಂದ ವೇತನವೇ ಇಲ್ಲ. ಇನ್ನು ಶಾಲಾ ಕಾಲೇಜುಗಳು ಯಾವಾಗ ಆರಂಭವಾಗುತ್ತವೋ ಗೊತ್ತಿಲ್ಲ. ಹೀಗಿರುವಾಗ ಅವರ ಬದುಕು ಹೇಗೆ ಸಾಗಿಸಬೇಕು ಸರ್ಕಾರಕ್ಕೇನಾದರೂ ಗೊತ್ತೇ? ಹೀಗಾಗಿ ನಾವು ಪ್ರತಿಭಟನೆಯನ್ನ ಕೈಗೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. ಈಗಲಾದರೂ ಸರ್ಕಾರ ಖಾಸಗಿ, ಅರೆ ಸರ್ಕಾರಿ ಹಾಗೂ ಅತಿಥಿ ಶಿಕ್ಷಕ ಉಪನ್ಯಾಸಕರ ನೆರವಿಗೆ ಬರಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅತಿಥಿ ಉಪನ್ಯಾಸಕರಾಗಿ ಖಾಸಗಿ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಇವತ್ತೇನಂದ್ರೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ಸಾರಿಯೂ ಕೂಡ ನಮ್ಗೆ ಯಾವುದೇ ರೀತಿಯೊಳಗೆ ತಿಂಗಳ ತಿಂಗಳ ನಮ್ಗೆ ವೇತನ ಬರ್ತಾ ಇಲ್ಲ. ಆದರೆ ಇವಾಗ ಕರೋನಾ ಬಂದಂಥ ಸಂದರ್ಭದಲ್ಲೂ ಕೂಡ ನಮ್ಗೆ ಯಾವುದೇ ರೀತಿಯೊಳಗೆ ವೇತನ ಇಲ್ಲ. ನಮಗೆ ಬೇರೆ ಬೇರೆ ವಿವಿಧ ಹಂತದಲ್ಲಿ ಕೂಡ ವಿಶೇಷ ಪ್ಯಾಕೇಜ್ಗಳು ಕೂಡ ಬರ್ತಾ ಇವೆ. ನಮ್ಮ ಉಪನ್ಯಾಸಕರು ಇವತ್ತು ತಮ್ಮ ವೃತ್ತಿ ಇಲ್ಲದ ಕಾರಣಕ್ಕಾಗಿ ಕೆಲವು ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವು ಬಾರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಏನಂದ್ರೆ ರೈತಾಪಿ ಕೆಲಸ ಮಾಡ್ತಾ ಇದ್ದಾರೆ, ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲವನ್ನು ಗಮನಿಸಿದಂಥ ಸರ್ಕಾರ ಇವತ್ತು ನಮಗೆ ವಿಶೇಷ ಪ್ಯಾಕೇಜನ್ನು ನೀಡಬೇಕು ಅನ್ನುವಂಥ ಮಾತನ್ನು ಇವತ್ತು ಅದ್ರ ಜೊತೆಗೆ ನಮಗೆ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ನೀಡಬೇಕು. ನಾವೇನು ಖಾಸಗಿ ಕಾಲೇಜುಗಳಲ್ಲಿ ಮಾಡ್ತಕ್ಕಂಥವ್ರು ಇವತ್ತು ಅನುದಾನ ಕೊಡೋಂತ ಕೇಳೋದಿಲ್ಲ. ಅವ್ರಿಗೆ ವಿಶೇಷ ಪ್ಯಾಕೇಜ್ ನೀಡಿ ವಿಶೇಷವನ್ನು ಅವ್ರಿಗೇನಂತ ಹೇಳಿದ್ರೆ ಸವಲತ್ತುಗಳನ್ನು ನೀಡಬೇಕಂತ ಕೇಳ್ತೀವಿ. ಅದ್ರ ಜೊತೆ ಸರ್ಕಾರಿ ಅತಿಥಿ ಉಪನ್ಯಾಸಕರು ಇವತ್ತು 10-15 ವರ್ಷಗಳಿಂದ ಸೇವೆ ಸಲ್ಲಿಸಿದವರಿಗೆ ಇವತ್ತು ಕಾಯಮಾತಿ ಮಾಡಬೇಕು. ನಮ್ಗೆ ಯಾವುದೇ ರೀತಿಯೊಳಗೆ ನಮಗೆ ವೇತನ ಹೆಚ್ಚು ಮಾಡೋದು ಬೇಕಾಗಿಲ್ಲ. ಕಣ್ಣೊರೆಸುವಂಥ ಮೂಗರಿಸುವಂಥ ತಂತ್ರಗಳು ಸರ್ಕಾರದ ಬೇಕಾಗಿಲ್ಲ. ಇವತ್ತು ಎಷ್ಟೋ ಇವತ್ತು ಅವ್ರು ನಂಬಿಕೊಂಡಂಥ ತಂದೆ ತಾಯಿಗಳು, ಹೆಂಡತಿ ಮಕ್ಕಳು ಬೀದಿ ಪಾಲಾಗುತ್ತಿದ್ದಾರೆ. ಅದನ್ನೆಲ್ಲ ಗಮನಿಸಿದಂಥ ವಯೋಮಿತಿ ಮೀರಿರ್ತಕ್ಕಂಥ ಉಪನ್ಯಾಸಕರಿದ್ದಾರೆ. ವಯೋಮಿತಿ ಮೀರುವಂಥ ಹೇಳಿದರೆ ಸೇವಾ ಭದ್ರತೆಯನ್ನು ಕೊಡಬೇಕನ್ನುವಂಥದ್ದೇ ನಮ್ಮ ದಿಟ್ಟ ನಿಲುವು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮಸ್ಕಿ ತಾಲೂಕು ಅತಿಥಿ ಉಪನ್ಯಾಸಕರ ಪರವಾಗಿ ಈ ಸಂದರ್ಭದಲ್ಲಿ ಹಕ್ಕೊತ್ತಾಯ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಇನ್ನೋರ್ವ ಅತಿಥಿ ಉಪನ್ಯಾಸಕ ಸುರೇಶ್ ಬಳಗಾನೂರು ಕೂಡ ಮಾತನಾಡಿ, ಈ ಪ್ರತಿಭಟನೆಯಲ್ಲಿ ಪಂಪಣ್ಣ ಸಜ್ಜನ್, ಹನುಮಂತ ನಾಯಕ್, ನಾಗೇಶ್ ಜಂಗಮರಹಳ್ಳಿ ಮತ್ತು ಚನ್ನಬಸವ ವಸ್ತ್ರ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ದಾರೆ. ಇಂದು ನಾವು ಪ್ರತಿಭಟನಾ ಮೆರವಣಿಗೆಯನ್ನು ಕೈಗೊಂಡಿದ್ದೇವೆ. ಕಾರಣ ಇಷ್ಟೇ, ವಿದ್ಯಾರ್ಥಿಗಳ ಬದುಕಿನ ದಿಶೆಯನ್ನು ಬದಲಾಯಿಸ್ತಕ್ಕಂತಹ ಒಂದು ಮಾರ್ಗದರ್ಶಿ ಸೂತ್ರವಾಗಿ, ಮಾರ್ಗದರ್ಶಕರಾಗಿ ನಾವು ಸುಮಾರು ವರ್ಷಗಳಿಂದ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಆದರೆ ಈ ಮತಿಹೀನ ಸರ್ಕಾರಗಳು ಉಪನ್ಯಾಸಕರ ಬದುಕನ್ನೇ ಬಿರುಗಾಳಿಗೆ ಸಿಕ್ಕಿರ ಜಾಣ ಕಿವುಡುತನವನ್ನ ಜಾಣ ಕುರುಡುತನವನ್ನ. ಬ್ಯೂರೋ ರಿಪೋರ್ಟ್, ಸುರೇಶ್ ಬಳಗಾನೂರು, S9 ಟಿವಿ, ಮಸ್ಕಿ. ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಅವರಿಗೆ ಹಾರ್ದಿಕ ಶುಭಾಶಯಗಳನ್ನ ಕೋರುವವರು ಪಾಂಡು ಮನ್ನಿಕೇರಿ, ಕಾಂಗ್ರೆಸ್ ಯುವದೂರಿನರು ಗೋಕಾಕ್. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸತೀಶ್ ಜಾರಕಿಹೊಳಿ ಅವರಿಗೆ ರಮೇಶ್ ಪೂಜಾರಿ, ಕಾಂಗ್ರೆಸ್ ಯುವ ದೂರಿನರು ಮರಡಿಮಠ. ಇವರಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬು ಹೃದಯದ ಶುಭಾಶಯಗಳನ್ನು ಕೋರಲಾಗಿದೆ.